ಸೈಲೆಂಟ್. ಹಲೋ, ನಮಸ್ತೆ, ಏರ್ಶನ್ಯಸ್ ಕರ್ನಾಟಕಕ್ಕೆ ಸ್ವಾಗತ. ಮತ್ತೊಮ್ಮೆ ರಂಗಸಮುದ್ರ ಚಿತ್ರದ ನಿರ್ದೇಶಕರು ಅನ್ನೋದಕ್ಕಿಂತ ನಾಯಕರವರೇ, ಯಾಕೆಂತಂದರೆ ಆ ವಿಶಿಷ್ಟವಾದ ಒಂದು ಟೈಟ್ಲು ಮತ್ತು ಆ ಪ್ರತಿಭೆಗಳನ್ನೆಲ್ಲ ಹೊರತರೋದಕ್ಕೆ ಒಂದು ಹೊಸ ಪ್ರಯತ್ನದೊಂದಿಗೆ ಹೊಸಬರಾಗಿ ನಮ್ಮ ಇಂಡಸ್ಟ್ರಿಗೆ ಬರ್ತಾ ಇದ್ದಾರೆ. ಹಾರ್ಟ್ಲಿ ವೆಲ್ಕಮ್ ಸರ್, ಒಳ್ಳೆಯದಾಗಿದೆ. ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ನಮ್ಮ ಸಿನಿಮಾದ ಲಿರಿಸಿಸ್ಟ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ನಿಮಗೂ ಕೂಡ ಹಾರ್ಟ್ಲಿ ವೆಲ್ಕಮ್. ಥ್ಯಾಂಕ್ ಯು ಸರ್. ಸೊ ಮೊದಲನೇ ಪ್ರಶ್ನೆ ನಿರ್ದೇಶಕರಿಗೆ, ರಂಗಸಮುದ್ರ ಯಾಕೆ ಏನು? ಸರ್, ರಂಗಸಮುದ್ರ ಅನ್ನೋದು ಒಂದು ಸಮುದ್ರ ಅಂದರೆ ಜನ ನಾರ್ಮಲಾಗಿ ಮಾತಾಡಬೇಕು ಅಂದರೆ ಈ ಏನಿದೆಯಾ ಸಮಾಜ, ಅದೇ ಒಂದು ಸಮುದ್ರ. ನಾವು ಬದುಕಕ್ಕೆ ದಿನಾ ಹೋರಾಡ್ತಾ ಇದ್ದೀವಿ, ಪ್ರತಿನಿತ್ಯನೂ ಹೋರಾಡ್ತಾ ಇದ್ದೀವಿ. ಹಾಗೆ ನೋಡಿದಾಗ ನನ್ನ ಕತೆ ಫಸ್ಟ್ ಬಂದಿದ್ದು. ಟೈಟ್ಲ್ ಇನ್ನೂ ಫೈನಲ್ ಮಾಡಿರಲಿಲ್ಲ ನಾನು. ಪ್ರೊಡ್ಯೂಸರ್ ಹೇಳುವಾಗ್ಲೂ ಅಷ್ಟೇ, ನಾನಿನ್ನು ಟೈಟ್ಲ್ ಫೈನಲ್ ಮಾಡಿಲ್ಲ ಸರ್, ಬಟ್ 2-3 ಟೈಟ್ಲ್ ಅಂದ್ಕೊಂಡಿದ್ದೀವಿ, ಇನ್ನು ನೋಡೋಣ ಸರ್ ಇನ್ನು ಏನು ಸಿಗುತ್ತೋ ಅಂತ ಮಾತಾಡ್ಕೊಂಡಿದ್ವಿ. ಅದಾದಮೇಲೆ ಲೊಕೇಶನ್ ನೋಡೋಣ ಅಂತ ಹೋದಾಗ ಒಂದು ಬಾದಾಮಿ ಹತ್ರ ಒಂದು ಪ್ರದೇಶ, ಅಲ್ಲಿ ಹೋದಾಗ ಗೊತ್ತಾಗಿದ್ದು ಅಲ್ಲೊಂದು ರಂಗ ಸಮುದ್ರ ಇದೆ ಅಂತ ಕಾಣಿಸ್ತು. ಕಾರಲ್ಲಿ ಹೋಗೋ ಟೈಮಲ್ಲಿ ಗೊತ್ತಾಯಿತು. ಅದು ನೋಡಿದ ತಕ್ಷಣ ಏನೋ ಪಾಸಿಟಿವ್ ವೈಬು, ಚೆನ್ನಾಗಿದೆಯಲ್ಲ, ಪವರ್ ಇದೆ. ಹಾಗಾಗಿ ಆ ಟೈಟ್ಲನ್ನ ನಾನು ಕ್ಯಾಚ್ ಮಾಡ್ಕೊಂಬಂದು ಪ್ರೊಡ್ಯೂಸರ್ ಸರ್ ಮುಂದೆ, ರಂಗಣ ರಘು ಸರ್ ಮುಂದೆ, ಟೀಮ್ ಮುಂದೆ ಮಾತಾಡುವಾಗ ಎಲ್ರಿಗೂ ಇಷ್ಟ ಆಯಿತು. ಒಳ್ಳೆ ಪವರ್ ಇದೆ ಇದರಲ್ಲಿ, ಹಾಕೋಣ ಇದನ್ನು ಫೈನಲ್ ಮಾಡೋಣ ಅಂತಂದು ಫೈನಲ್ ಮಾಡಿದ್ವಿ. ಹಾಗೆ ಅದನ್ನೇ ನೀವು ಮೋಷನ್ ಪೋಸ್ಟರ್ ನೋಡಿರ್ಬೋದು ರಂಗ ಸಮುದ್ರದ್ದು, ಅದರಲ್ಲೊಂದು ಡೈಲಾಗ್ ಬರುತ್ತೆ, ಅಧರ್ಮದ ಕೇಕೆ ಹೆಚ್ಚಾದಾಗ ಧರ್ಮದ ಕಹಳೆ ಎತ್ತು ಅಂತ. ಸೊ ಆ ಮೀನಿಂಗ್ ಏನು, ಆ ಟೈಟ್ಲ್ ಲಾಂಚಲ್ಲೇ ಆ ಎರಡು ಕ್ಯಾರೆಕ್ಟರ್ ಬಗ್ಗೆ ಹೇಳ್ತಾ ಹೋಗ್ತೀವಿ. ಅಂದರೆ ಆ ಟೈಟ್ಲ್ ಕತೆನೇ ಅದರಲ್ಲಿದೆ. ಅಂದರೆ ಅಧರ್ಮ ಅಂದ್ರೆ ಏನು, ಮತಗಳ ಬಗ್ಗೆ ನಾನು ಹೇಳ್ತಾ ಇಲ್ಲ, ಏ ನಾನು ನಂದು ನಾನೇ ಎಲ್ಲ ಅನ್ನೋ ಅಹಮ್ಮ. ಸೊ ಅದೇ ಧರ್ಮ ಅಂದರೆ ನಾನಲ್ಲಪ್ಪ, ನಾವು, ನಾವೆಲ್ಲ ಒಂದಾದರೆ ಒಂದದು. ಸೊ ಅದನ್ನೇ ರಂಗಣ್ಣ ರಘು ಸರು, ಇಲ್ಲಿ ಸಂಪತ್ ಸರು ಆ ಕ್ಯಾರಿ ಮಾಡ್ಕೊಂಡೋಗಿ ಆ ಡೈಲಾಗ್ನ ಅಲ್ಲಿ ಹಾಕೊಂಡಿದ್ವಿ. ಅಧರ್ಮದ ಕೇಕೆ ಹೆಚ್ಚಾದಾಗ ಧರ್ಮದ ಕಹಳೆ ಎತ್ತು ಅನ್ನೋದ್ರ ಜೊತೆ ರಂಗ ಸಮುದ್ರ ಟೈಟ್ ಲಾಂಚ್ ಮಾಡ್ಕೊಂಡಿದ್ವಿ ಸರ್. ಓಕೆ, ಸಿನಿಮಾದಲ್ಲಿ ಬಹಳಷ್ಟು ಟ್ರೈಲರು ಅಥವಾ ನೋಡಿದಾಗ ನಮಗೆ ಅನಿಸೋದು ಭಾವನೆಗಳಿಗೆ ತುಂಬ ಒತ್ತು ಕೊಟ್ಟಿದ್ದೀರಿ ಅಂತ ಅನ್ಸುತ್ತೆ. ಹೌದು ಸರ್, ರಂಗ ಸಮುದ್ರನೇ ಒಂದು ಭಾವನೆಗಳಿಂದ ಕೂಡಿರುವಂತಹ ಸಮುದ್ರನ ಅಥವಾ ಸಮುದ್ರದೊಳಗೆ ಇರುವಂತಹ ಈ ಒಂದು ಪಾತ್ರಗಳೇನು ಬರುತ್ತೆ ಅವೆಲ್ಲದರ ಮಿಶ್ರಣ, ಅದೇ ಒಂದು ಸಮುದ್ರ ಸರ್. ಎಲ್ಲ ಸಮುದ್ರದಲ್ಲಿ ಇವೆಲ್ಲ ಒಂದು ಪಾತ್ರಧಾರಿಗಳು. ಸೊ ಅದು ಹೇಗೆ ಅಂದರೆ ಅವರೇ ಒಂದು ಸಮುದ್ರದಷ್ಟು ಆಳವಾಗಿ ಅಭಿನಯಿಸಿದ್ದಾರೆ. ಸೊ ಪರ್ಸ್ನಲ್ ಆಗೂ ಆಯಿತು, ಆ ಸಿನಿಮಾದಲ್ಲಿ ಅಭಿನಯಿಸಿರುವಾಗ ಆಯಿತು. ದೊಡ್ಡ ದೊಡ್ಡ ವ್ಯಕ್ತಿತ್ವ ಪ್ಲಸ್ ವ್ಯಕ್ತಿಗಳು ಸರ್. ಸೊ ರಂಗ ಸಮುದ್ರದ ಟೀಸರ್ನಲ್ಲಿ ಒಬ್ಬ ತಾತ ಮೊಮ್ಮಗನ ಕಥೆನ ತುಂಬ ಚೆನ್ನಾಗಿ ಎಳೆದಿದ್ದೀರಾ ಅಂತ ಕಾಣಿಸ್ತಾ ಇದೆ ನಮಗೆ, ಸಣ್ಣದಲ್ಲಿ ಕಾಣ್ತಾ ಇದೆ. ಹಾಂ ಸರ್, ಸಿನಿಮಾದಲ್ಲಿ ದೊಡ್ಡದಾಗೇ ಇರುತ್ತೆ, ಯಾಕಂತಂದ್ರೆ ಮುಖ್ಯವಾದ ಪಾತ್ರ ರಂಗಣ್ಣ ಸರ್. ಆ ಪೋಸ್ಟ್ ನೋಡ್ತಾ ಇದ್ರೆ ಸಿನಿಮಾ ನೋಡ್ಬೇಕು ಅನ್ಸುತ್ತೆ ಸತ್ಯವಾಗಿ, ತುಂಬ ಚೆನ್ನಾಗಿದೆ ಅವರು ಡೊಲ್ಲು ಹೊಡಿತಾ ಇರುವಂಥದ್ದು. ಯಾಕಂದ್ರೆ ರಂಗಣ್ಣ ರಘುವರ್ನ ನಾವು ನೋಡೋದೇ ಬೇರೆ ತರ, ಇಲ್ಲಿ ಕಾಣಿಸೋದೇ ಬೇರೆ ತರ. ಸೊ ನಿರ್ದೇಶಕರು ಬಿಟ್ಟು ನಿಮ್ಗೆ ಹೆಂಗ್ ಕಾಣ್ತಾ ಇದೆ ಸಿನಿಮಾ ಹೇಳಿ ಆಸ್ ಎ ಲಿರಿಸಿಸ್ಟ್? ಸರ್ ನನಗೆ, ಸರ್ ನಮಸ್ತೆ, ನನ್ನ ಹೆಸರು ವಾಗೀಶ್ ಚನ್ನಗಿರಿ ಅಂತ. ನನ್ನ ಇವರ ಸಂಬಂಧ ದೇಸಿ ಕಾಲೇಜ್ ಇಂದ, ನಾನು ಇವರು ಮತ್ತೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ದೇಸಿ ಮೋಹನ್ ಅವ್ರು, ಮೂರು ಜನ ಎಲ್ಲ ಹಂಸಲೇಖ ಸರ್ ಸ್ಟೂಡೆಂಟ್ಸ್. ಸೊ ಅಲ್ಲಿಂದ ಪರಿಚಯ. ಹೌದು, ಅಲ್ಲಿಂದ ಪರಿಚಯ. ಹಂಗಾಗಿ ಅಲ್ಲಿ ಇದ್ದಾಗ ನನಗೆ ಇವರಲ್ಲಿ ಇಷ್ಟೊಂದು ಅಗಾಧವಾದ ಪ್ರತಿಭೆ ಇದೆ ಅನ್ನೋದು ನಮಗೇನು ಗೊತ್ತಿರಲಿಲ್ಲ. ಎಲ್ಲ ಫ್ರೆಂಡ್ಶಿಪ್ಪಲ್ಲಿ ಹೋಗೋ ಬಾರೋ ಹಿಂಗೆ ಇದ್ದಿದ್ದು, ಈಗಲೂ ಹಾಗೆ ಇದ್ದೀವಿ. ಆದರೆ ಇವರೊಂದು ಕತೆ ಬಂದು ನನ್ನ ಹತ್ರ ಇತ್ತದ್ದು ಇದೆ, ಪ್ರೊಡ್ಯೂಸರ್ ಫಿಕ್ಸ್ ಮಾಡಿಕೊಂಡೇ ಬಂದಿದ್ದರು. ಹಿಂಗಿದೆ ಅಂತ ಬಂದಾಗ ಫಸ್ಟಿಗೆ ಒಂದು ನಂಬಿಕೆ ಬಂದಿರಲಿಲ್ಲ, ಏನು ಮಾಡ್ತಾರೋ ಏನೋ ಅನ್ನೋದಿತ್ತು. ಯಾಕಂದರೆ ಇವರು ಅಸಿಸ್ಟೆಂಟಾಗಿ ವರ್ಕ್ ಮಾಡುವಾಗ, ಅಸೋಸಿಯೇಟಾಗಿ ವರ್ಕ್ ಮಾಡುವಾಗ ಇವ್ರ ಸ್ಟ್ರಗಲಿಂಗ್ ಪೀರಿಯಡ್ ನಾನು ನೋಡಿದ್ದೀನಿ. ಎಷ್ಟೆಷ್ಟೋ ದೂರ ಬರೀ ನಡ್ಕೊಂಡು ಹೋಗೋದು, ಒದ್ದಾಡೋದು, ದುಡ್ಡು ಇಲ್ದಲೇ ಇರೋದು, ಊಟಕ್ಕೂ ದುಡ್ಡು, ಆ ಥರದ್ದೆಲ್ಲ ಕಷ್ಟಪಟ್ಟಿರೋದು ನೋಡಿದ್ದೀವಿ. ಎಲ್ಲ ಒಂದೇ ರೂಮಲ್ಲೇ ಇದ್ದವರು. ಹಾಗೆ ಕತೆ ತಂದಾಗ ಅನ್ನಿಸ್ತು ಏನು ಮುಂದುವರಿಸ್ತಾರೋ ಇಲ್ವೋ, ಅಥವಾ ಪ್ರೊಡ್ಯೂಸರ್ ಹೆಂಗೆ ಫಿಕ್ಸ್ ಆಗಿದ್ದಾರೆ ಏನು ಅದ. ಆಮೇಲೆ ಪ್ರೊಡ್ಯೂಸರ್ನ ಮೀಟ್ ಮಾಡಿಸಿದ್ರು. ಮೀಟ್ ಮಾಡಿದ್ಮೇಲೆ ನನಗೆ ಮ್ಯೂಸಿಕ್ ಡೈರೆಕ್ಟರ್ಗೆ ಭಾಳ ನಂಬಿಕೆ ಬಂತು, ಇಲ್ಲ ಒಳ್ಳೆ ಕತೆ ಇದೆ, 100% ಇದೆ, ಚೆನ್ನಾಗಿ ಮಾಡೋಣ ಅಂತ ಹೇಳಿ. ಆಮೇಲೆ ಪ್ರೊಡ್ಯೂಸರ್ ನಮಗೆ ತುಂಬ ಚೆನ್ನಾಗಿ ಸ್ವಾತಂತ್ರ್ಯ ಕೊಟ್ಟರು. ಒಂದ್ಸಲ ಕತೆ ಕೇಳಿದ್ಮೇಲೆ ನಮಗೆ ಅನಿಸಿದ್ದು, ಇದು ನೀವು ಹೇಳ್ದಂಗೆ ಎಲ್ಲ ಭಾವನೆಗಳನ್ನು ಒಳಗೊಂಡಿರೋವಂಥ ಕತೆ ಇದೆ. ಅಜ್ಜ ಮೊಮ್ಮಗ, ಹುಡುಗ ಹುಡುಗಿ, ಮತ್ತು ಅಜ್ಜಂಗೂ ಊರಿಗೂ ಇರೋ ಕನೆಕ್ಷನ್ನು, ಅಜ್ಜಂಗೂ ಮತ್ತು ಕಲಾವಿದರ ಬಗ್ಗೆ ಇರೋ ಕನೆಕ್ಷನ್ನು, ಕಲೆ ಬಗ್ಗೆ ಅಜ್ಜನಲ್ಲಿರೋ ಅಷ್ಟು ಒಲವು, ಅದನ್ನು ನಾನು ತಾನೊಬ್ಬ ಕಲಿದಲೆ ಇರೋರಿಗೂ ಎಲ್ಲರಿಗೂ ಹಂಚಬೇಕು. ಯಾಕಂದರೆ ಒಬ್ಬರು ಗುರು ಆದವನಿಗೆ ಅದೆಲ್ಲ ಇರುತ್ತೆ, ತನ್ನೊಳಗೆ ಎಲ್ಲದನ್ನು ಇಟ್ಕೊಳ್ಳೋದಕ್ಕಿಂತ ಎಲ್ಲದನ್ನು ಹೆಂಗೆ ವಿಸ್ತರಿಸಿ ಹಂಚ್ತಾನೆ ಅವನು ನಿಜವಾದ ಗುರು ಆಗ್ತಾನೆ. ಅದನ್ನು ಹೇಳ್ಕೊಡ್ಬೇಕು, ಹಂಚ್ಕೊಡ್ಬೇಕು ಅಂತ ಅದು ಆ ತುಂಬಳಗಳೆಲ್ಲ ಇರುತ್ತಲ್ಲ, ಅದೆಲ್ಲ ಭಾಳ ಚೆನ್ನಾಗಿ ತೋರಿಸಿದ್ದಾರೆ ಡೈರೆಕ್ಟ್ರು. ಆ ಕತೆ ಕೇಳಿದಾಗಲೇ ನನಗೆ ಇದಕ್ಕೆ ಒಳ್ಳೆ ಚಾಲೆಂಜಿಂಗ್ ಇದೆ, ಯಾಕಂದರೆ ಇದು ನನ್ನ ಮೊದಲನೇ ಸಿನಿಮಾ.
ಮೊದಲನೇ ಸಿನಿಮಾದಲ್ಲಿ 5 ಹಾಡು ನೀನೇ ಬರೀಬೇಕು ಅಂತ ಅಂದಾಗ ಅದು ನನಗೆ ದೊಡ್ಡ ಚಾಲೆಂಜಿಂಗ್. ಅದರಲ್ಲಿ ಇನ್ನು ನಾವು ಯಾರು ಸಿಂಗರ್ಸ್ನ ಫೈನಲ್ ಮಾಡಿರಲಿಲ್ಲ. ಸಿಂಗರ್ಸ್ ಅಲ್ಲಿ ಪ್ರೊಡ್ಯೂಸರ್ ಏನಾದರೂ ಒಂದ್ಸಲಿ ಫೋನ್ ಮಾಡಿ ನಮ್ಮ ಎಲ್ಲ ಓಕೆ ಆದ್ಮೇಲೆ ವಾಗೀಶ್ ನಿಮಗೆ ಮ್ಯೂಸಿಕ್ ಡೈರೆಕ್ಟರ್ಗೆ ಬಿಟ್ಟುಬಿಡ್ತೀನಿ ಕಂಪ್ಲೀಟ್ ಆಗಿ, ನೀವು ಯಾರನ್ನ ಸಿಂಗರ್ಸ್ ಅಂತ ಚಾಯ್ಸ್ ಮಾಡ್ತೀರೋ ಅವರೇ ಫೈನಲ್ಲು. ಇಬ್ರು ಹಾಡು ರಿಲೀಸ್ ಆದ್ಮೇಲೆ ಛೇ ನಾವು ಈ ಸಿಂಗರ್ಸ್ ಹತ್ರ ಹಾಡಿಸ್ಬೇಕಾಗಿತ್ತೇನೋ, ಮಿಸ್ ಮಾಡ್ಬಿಟ್ವಿ, ತಪ್ಪು ಮಾಡ್ಬಿಟ್ವಿ ಅಂತ ನಿಮ್ಮಿಬ್ರಿಗೂ ಫೀಲಿಂಗ್ ಬರಬಾರ್ದು, ಒಂದು ಗಿಲ್ಟ್ ಫೀಲ್ ಕಾಡಬಾರ್ದು. ಹಂಗೇನಾದ್ರೆ ನಾನು ಕಷ್ಟಪಟ್ಟಿದ್ದಕ್ಕೆ ವ್ಯರ್ಥ, ಹೊರಗಡೆ ಆಡಿಯನ್ಸ್ ಏನಾರು ಅಂತ ಹೇಳ್ಕೊಳ್ಳಿ, ನಿಮ್ಮಿಬ್ಬರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಬೇಕು ನನಗೆ ಅಷ್ಟೇ ಅಂತ ಅಂದಿದ್ರು. ಅಷ್ಟು ಸ್ವಾತಂತ್ರ್ಯ ಕೊಟ್ಟಿದ್ರು ನಮಗೆ, ಆ ಸ್ವಾತಂತ್ರ್ಯನ ನಿಯತ್ತಾಗಿ ಬಳಸ್ಕೊಂಡಿದ್ದೀವಿ. ಫಸ್ಟ್ ಆಪರ್ಚುನಿಟಿಲಿ 5 ಹಾಡೋರ ಜೊತೆಗೆ ಅಂಥ ದೊಡ್ಡ ದೊಡ್ಡ ಸಿಂಗರ್ಸ್ಗಳು, ಆ ಎಕ್ಸ್ಪೀರಿಯೆನ್ಸ್ ಎಲ್ಲ ಭಾಳ ದೊಡ್ಡದು ಸರ್. ಅದಕ್ಕೆ ಅವಕಾಶ ಕೊಟ್ಟಿದ್ದೆ ಫಸ್ಟ್ ನನಗೆ ಇವ್ರ ಕಡೆಯಿಂದನೇ ಪ್ರೊಡ್ಯೂಸರ್ ಪರಿಚಯ, ಹಾಗಾಗಿ ಇವನು ನನ್ನ ಮೇಲೆ ಇಟ್ಟಿದ್ದ ನಂಬಿಕೆ ಇವ್ರ ಕೈಯಲ್ಲಿ ಹಾಡು ಕೊಟ್ಟರೆ ಚೆನ್ನಾಗಾಗತ್ತೆ ಅನ್ನೋದೊಂದು, ಅದನ್ನು ಸಂಪೂರ್ಣ ಮಾಡಿದ್ದೀನಿ ಅಂತ. ಯಾಕಂದರೆ ಈಗ 4 ಹಾಡು ರಿಲೀಸ್ ಆಗಿದೆ ಅಲ್ಲ, ಅದರದ್ದು ರಿವ್ಯೂಗಳೆಲ್ಲ ಕೇಳಿದರೆ ಎಲ್ಲ ಕಡೆಯಿಂದ ಪಾಸಿಟಿವೇ ಇದೆ. ಇನ್ನು ಹೆಚ್ಚೆಚ್ಚು ಸಾವಿರಾರು ಹಾಡುಗಳು ಬರೀರಿ. ಥ್ಯಾಂಕ್ ಯು ಸರ್. ದೊಡ್ಡ ಮಟ್ಟದ ಯಶಸ್ಸು ಸಿಗಲಿ ನಿಮಗೆ ರಂಗ ಸಮುದ್ರ. ಥ್ಯಾಂಕ್ ಯು ಸರ್. ಸೊ ನಿರ್ದೇಶಕರು ಸರ್, ನಮ್ಮ ಮೇಷ್ಟ್ರನ್ನ ಹಾಕ್ಕೊಂಡು, ಇಂಗ್ಲೀಷ್ ಮೇಡಮ್ನ ಹಾಕ್ಕೊಂಡು, ಮಂಜು ಸರ್ನ ಹಾಕ್ಕೊಂಡು, ರಂಗಾಯಣ ರಘು, ರಾಗಣ್ಣ ಇವ್ರನ್ನೆಲ್ಲ ಒಂದು ಆ ತೂಕನ ತಡಿಯಕ್ಕೆ ಆಯ್ತಾ ನಿಮ್ಮ ಕೈಲಿ? ಆ ಅನುಭವ ಹೇಗಿತ್ತು ನಿಮಗೆ? ಖಂಡಿತ ಸರ್, ಅದು ನನಗೂ ಪ್ರಶ್ನೆಯಾಗೇ ಇತ್ತು ಸಿನಿಮಾ ಶುರುವಾದಾಗ. ಇಷ್ಟಿಷ್ಟು ದೊಡ್ಡ ದೊಡ್ಡ ಕಲಾವಿದರು ಹಾಕೊಳ್ಳುವಾಗ ಅವ್ರ ಜೊತೆ ಕೆಲಸ ಮಾಡಬೇಕು ಅನ್ನೋದು ಒಂದು ಚಾಲೆಂಜ್ ಇತ್ತು, ಖುಷಿನೂ ಇತ್ತು. ಬಟ್ ಎಲ್ಲರೂ ಫೈನಲೈಸ್ ಆದಮೇಲೆ ಒಂದು ಭಯ ಶುರುವಾಯಿತು, ಹೇಗಾಗುತ್ತೆ ರಘು ಸರ್ರು ಅಂತ ದೊಡ್ಡ ದೊಡ್ಡ ಕಲಾವಿದರು, ರಾಘಣ್ಣ ಇರ್ಬೋದು, ಸಂಪತ್ ಸರ್ ಆಗಿರ್ಬೋದು, ಅವರೆಲ್ಲ ತೆಲುಗು ಇಂಡಸ್ಟ್ರಿಯಲ್ಲಿ ಮೇಲೆ ಇದ್ದಾರೆ, ಅವ್ರನ್ನೆಲ್ಲ ಹೆಂಗೆ ಹ್ಯಾಂಡಲ್ ಮಾಡ್ತೀನಿ ಅನ್ನೋದು ನನಗೂ ಭಯ ಇತ್ತು ಸರ್. ಬಟ್ ಅದಕ್ಕೆ ಅವಕಾಶನೇ ಕೊಡಲಿಲ್ಲ ಅವ್ರು ಯಾರು. ರಂಗಣ್ಣ ರಘು ಸರ್ ಅಂತರೂ ಕತೆ ಕೇಳಿದ್ಮೇಲೆ ಸರ್ ಅವ್ರು ಒಂದೇ ಸಿಟ್ಟಿಂಗಲ್ಲೇ ಕತೆ ಒಪ್ಕೊಂಡಿದ್ದು, 20-25 ನಿಮಿಷ ಕತೆ ಹೇಳಿದೆ. ರಾಜ್ಕುಮಾರ್ ಸರಿ ಚೆನ್ನಾಗಿದೆ, ನಿನಗೆ ಏನು ಬೇಕೋ ಸಪೋರ್ಟ್ ನಾನು ಮಾಡ್ತೀನಿ, ಏನಾದರೂ ಕೇಳು ನಾನು ಮಾಡ್ತೀನಿ, ಬಟ್ ನೀ ಏನು ಹೇಳ್ತಾ ಇದ್ದೀರೋ ಕತೆನ ಅದೇ ಸ್ಕ್ರೀನ್ ಮೇಲೆ ಬರೋಬೇಕು, ಅದು ಒಂದೇ ನನ್ನ ಕಡೆಯಿಂದ ಇರೋದು ಅಂತಂದಮೇಲೆ ಇಮ್ಮಿಡಿಯೇಟ್ಲಿ ಹೊಯ್ಸಳ ಸರ್ನ ಪರಿಚಯ ಮಾಡ್ತಿದ್ವಿ. ಹೊಯ್ಸಳ ಸರ್ ಮುಂದೂ ಅವ್ರು ತುಂಬ ಓಪನಾಗೆ ಹೇಳಿದ್ದಾರೆ ಕತೆ ಬಗ್ಗೆ, ನಾನು ಮಾಡ್ತಿರೋ ಉದ್ದೇಶನೇ ಕತೆಗೋಸ್ಕರ, ತುಂಬ ಡಿಫ್ರೆಂಟ್ ಆಗಿದೆ ಕತೆ, ನನ್ನ ಕ್ಯಾರೆಕ್ಟ್ರು ಸಹ ತುಂಬ ಚೆನ್ನಾಗಿದೆ, ಮೇನ್ ಡೈರೆಕ್ಟ್ರು ಆ ಕತೆನ ಜೀವಂತ ಉಳಿಸ್ಕೊಳ್ಳೋದೊಂದೇ ಅವ್ರ ಕೈಯಲ್ಲಿರೋದು ಅಂತಲೇ ಅವರು ಸಪೋರ್ಟ್ ಮಾಡಿದ್ರು. ರಾಘಣ್ಣ ಆಗಿರ್ಬೋದು, ರಾಘಣ್ಣವರು ಮೇನ್ ಆಗಿ ಅಪ್ಪು ಸರ್ ಒಂದು ಕ್ಯಾರೆಕ್ಟ್ರ್ ಮಾಡಬೇಕಾಗಿತ್ತು ಸರ್, ಅವ್ರದ್ದೇ ಎಲ್ಲ ಫೈನಲ್ ಆಗಿ ಕೊನೆ ಹಂತದಲ್ಲಿ ನಾವು ಅವ್ರನ್ನ ಕಳ್ಕೊಂಡ್ವಿ. ಅದಾದಮೇಲೆ ಏನು ಮಾಡಬೇಕು ಅನ್ನೋ ಒಂದು ಯಕ್ಷ ಪ್ರಶ್ನೆಗೆ ಆನ್ಸರ್ ಸಿಕ್ಕಿದ್ದು ರಾಘಣ್ಣವ್ರ ಮೂಲಕ. ಅಂದರೆ ಆ ದೊಡ್ಡ ಮನೆ ಸರ್, ಒಂದು ಅಪ್ಪು ಸರ್ನ ಏನಕ್ಕೆ ಅನ್ಕೊಂಡ್ವಿ ಅನ್ನೋದಾದರೆ ಒಂದು ಮಾತನ್ನ ಯಾರಾದರೂ ಹೇಳ್ತಾರಂದ್ರೆ ಕೇಳಬೇಕು ಸರ್, ಆ ಥರ ವ್ಯಕ್ತಿತ್ವ ಬೇಕು, ವ್ಯಕ್ತಿ ಜೊತೆ ವ್ಯಕ್ತಿ ಒಂದು ಇಂಪಾರ್ಟೆಂಟ್ ಆಗಲ್ಲ, ಆ ವ್ಯಕ್ತಿತ್ವನೇ ಇಂಪಾರ್ಟೆಂಟ್ ಆಗುತ್ತೆ, ಆ ವ್ಯಕ್ತಿತ್ವ ಅಪ್ಪು ಸರ್ ಹತ್ರ ಇತ್ತು. ಸೊ ನೆಕ್ಸ್ಟ್ ಏನು ಯಾರ ಹತ್ರ ಹೇಳಿಸ್ಬೇಕು ಅಂತಂದು ನೋಡಿ ಯೋಚನೆ ಮಾಡಬೇಕಾದ್ರೆ ಇಲ್ಲ, ದೊಡ್ಡ ಮನೆಗೆ ಒಂದು ತೂಕ ಇದೆ, ಅವ್ರು ಹೇಳಿದರೆ ಅಟ್ಲೀಸ್ಟ್ ಆ ಮೆಸೇಜ್ ಹೊರಗಡೆ ಹೋಗುತ್ತೆ ಅನ್ನೋದು ನಮಗೂ ನಮ್ಮ ಟೀಮ್ಗೆಲ್ಲ ಮಾತಾಡಿಕೊಂಡು ಫೈನಲ್ ಮಾಡಿಕೊಂಡ್ವಿ. ಅದನ್ನು ರಾಘಣ್ಣವ್ರ ಮುಂದೆ ಪ್ರೆಸೆಂಟ್ ಮಾಡಿದಾಗ ವಿಜುವಲ್ಸ್ ತೋರಿಸಿದ್ವಿ ಸರ್, ಶೂಟೆಲ್ಲ ಆಗಿತ್ತು ಆಲ್ರೆಡಿ, ವಿಜುವಲ್ಸ್ ಎಲ್ಲ ತೋರಿಸಿದ್ವಿ. ಅವರು ತುಂಬ ಖುಷಿಪಟ್ಟರು, ಖುಷಿಪಟ್ಟು ತುಂಬ ಸಪೋರ್ಟ್ ಮಾಡಿದರು, ಇವತ್ತಿನವರೆಗೂ ಸಪೋರ್ಟ್ ಮಾಡ್ತಾನೆ ಇರ್ತಾರೆ ಅವರು, ಅಂತ ದೊಡ್ಡ ಮನೆ ಅಂದ್ರೆ ಸುಮ್ಮನೆ ಅನ್ನೋದು. ಓಕೆ, ಒಂದೇ ಒಂದು ಸನ್ನಿವೇಶದ ಬಗ್ಗೆ ನಿಮ್ಮನ್ನ ಕೇಳಬೇಕು. ರಾಘಣ್ಣ ಅವರು ಮತ್ತೆ ಅಪ್ಪು ಸರ್ ಫೋಟೋ ಇಟ್ಕೊಂಡು ಆ ಸೀನ್ ಮಾಡಬೇಕು ಅಥವಾ ಶಾರ್ಟ್ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು, ಅಥವಾ ಪರ್ಪಸ್ಫುಲಿ ಏನಾದರೂ ಇಂಟೆನ್ಷನ್ಲಿ ಏನಾದರೂ ಆ ಸೀಕ್ವೆನ್ಸಿಗೆ ಬೇಕು, ಅಥವಾ ಎಮೋಷನ್ಸ್ ಕ್ಯಾರಿ ಮಾಡೋದಕ್ಕೆ ಬೇಕು, ಅಥವಾ ಅವರ ಭಾವನೆನ ಅಥವಾ ಅವರ ವ್ಯಕ್ತಿತ್ವನ ತೋರಿಸ್ಬೇಕು ಅನ್ನೋದಕ್ಕೆ ಏನಾದರೂ ಮಾಡಿದ್ರೆ, ಅಥವಾ ಸಿನಿಮಾಗೋಸ್ಕರ ಅವರ ಪಾತ್ರ ಸೃಷ್ಟಿ ಆಯಿತಾ ಅಥವಾ ಮುಂಚೆನೆ ಇತ್ತ? ಇಲ್ಲ ಸರ್, ಮುಂಚೆನೆ ಅಂದರೆ ಅಪ್ಪು ಸರ್ ಇದ್ದಾಗ ಇರಲಿಲ್ಲ, ಆ ಕ್ಯಾರೆಕ್ಟರ್ನ ಸ್ವಲ್ಪ ಚೇಂಜ್ ಓವರ್ ಮಾಡ್ಕೊಂಡ್ರಿ ಅಪ್ಪು ಸರ್ ಕ್ಯಾರೆಕ್ಟರ್ನ, ಅವಾಗ ಅಪ್ಪು ಸರ್ ಬಟ್ ನಮ್ಮ ಸಿನಿಮಾದಲ್ಲಿ ಬೇರೆ ಪಾತ್ರ ಇತ್ತು, ಇಲ್ಲಿ ರಾಘಣ್ಣ ರಾಘಣ್ಣ ಆಗಿ ಕಾಣಿಸ್ಕೊಳ್ತಿದ್ದಾರೆ ಸಿನಿಮಾದಲ್ಲಿ, ಬೇರೆ ಯಾವ ಪಾತ್ರನಲ್ಲ, ಒರಿಜಿನಲ್ ರಾಘಣ್ಣ ಅವರೇ ಕಾಣಿಸ್ಕೊಳ್ತಿದ್ದಾರೆ. ಆದರೆ ಈ ಕತೆ ಬಂದು 90ರ ದಶಕ, ಆ ಟೈಮಲ್ಲಿ ಅಪ್ಪು ಸರ್ ಹೇಗಿರ್ತಾರೆ, ಸೊ ಒಂದು ಕನ್ವರ್ಸೇಷನ್ ನಡೀತಾ ಇರುತ್ತೆ ಓಪನಿಂಗ್ ಸಿನಿಮಾ ಓಪನಿಂಗಲ್ಲಿ, ಆ ಟೈಮಲ್ಲಿ ಈ ಸನ್ನಿವೇಶ ಬರುತ್ತೆ, ಮನೆಯಿಂದ ಒಂದು ಕಾಲ್ ಬಂದಾಗ ಆ ಸನ್ನಿವೇಶ ಬರುತ್ತೆ. ಸೊ ಹಾಗಾಗಿ ಸಿನಿಮಾ ಕನೆಕ್ಟ್ ಆಗಿದೆ, ಅದು ಸಿನಿಮಾದಲ್ಲಿ ಬೇಕು ಅಂತ ಆಗಲಿ ಅಥವಾ ಅಭಿಮಾನಿಗಳನ್ನ ಸೆಳೆಯಕ್ಕೋಸ್ಕರ ಇರೋದನ್ನ ನಾವು ಕೇಳಿಬಿಡ್ಬೇಕಂದ್ರೆ ಕೆಲವ್ರು ಏನ್ ಮಾಡ್ತಾರೆ, ಈಗ ಸಾಕಷ್ಟು ಕಡೆ ಆಗ್ತಾ ಇದೆ, ಅದನ್ನ ಬಯಬಿಟ್ಟು ಹೇಳಬಾರ್ದು, ದಿವಸ ಅದನ್ನು ಆಗೋಗುತ್ತೆ, ಒಬ್ಬರನ್ನ ಹಿಂದೆ ತೆರೆ ಮೇಲೆ ನಿಂತ್ಕೊಂಡು ಕೆಳಗೆ ನಿಂತ್ಕೊಂಡು ತದನಂತರ ಮತ್ತೊಂದು ಆಗುತ್ತೆ. ಅದಕ್ಕೋಸ್ಕರ ಇಂಟೆನ್ಷನ್, ಯಾಕಂತಂದ್ರೆ ಜನಗಳು ನೋಡುವಂತ ರೀತಿನೇ ಬೇರೆ, ಸತ್ಯಾಸತ್ಯತೆಗಳು ಅನ್ವೇಷಣೆ ಆಗೋದ್ರೆ ಮುಗಿಯೋದು. ಹೌದು ಸರ್.
ಅವರಿಬ್ಬರು ಸಂಭಾಷಣೆನೆ ಇದೆ ಸರ್ ಸಿನಿಮಾದ, ಯಾಕೆ 90ರಲ್ಲಿ ನಮ್ಮ ಅಪ್ಪ ಸರ್ ಹೇಗಿದ್ರು, ಸೊ ಅದೊಂದು ಕನ್ವರ್ಸೇಷನ್ ಇರುತ್ತೆ. ಸೊ ಹಾಗಾಗಿ ಆ ಪಾತ್ರ ಅಲ್ಲಿ ಜೀವಂತವಾಗಿದೆ, ಆ 90ರ ದಶಕದಲ್ಲಿ ಜೀವಂತವಾಗಿದೆ. ಅಪ್ಪ ಸರ್ ನಮ್ಮನ್ನು ಬಿಟ್ಟು ಹೋಗಿಲ್ಲ. ಓಕೆ, ಈಗ ಸರ್ ಒಂದೇ ಒಂದು ಟೈಟ್ಲ್ ಬಗ್ಗೆ ಅಂದರೆ ರಂಗ ಸಮುದ್ರ, ನಾನು ಅನ್ಕೊಂಡಿದ್ದೇನು ಅಂತಂದರೆ ಸಮುದ್ರದೊಳಗೆ ರಂಗ ಅಂದರೆ ವಿಷ್ಣು, ಹರಿನ ಹುಡ್ಕುವಂಥದ್ದು ಅಥವಾ ಹರಿ ಇರೋದೇ ಅಲ್ಲಿ. ಸೊ ಆ ಸಮುದ್ರದಲ್ಲಿ ಹರಿ ಒಬ್ಬನೇ ರಾಜ, ಯಾಕಂದ್ರೆ ಅದ್ರ ಮೇಲೆ ಆದಿಶೇಷನ್ ಮೇಲೆ ಸಮುದ್ರದಲ್ಲಿ ಮಲಗಿರ್ತಾನೆ. ಆ ಪಾತ್ರಕ್ಕೆ ರಂಗಾಯಣ ರಘು ಅವ್ರು ಇರ್ಬೋದೇನೋ, ಯಾಕಂದ್ರೆ ವಿಸ್ತಾರವಾಗಿ ಈ ಒಂದು ಹಂಚುವಂತ ಕಲೆ ಏನಿದೆ ಅದನ್ನ ಹಂಚುವಂತ ಒಂದು ಇದ್ರಲ್ಲಿ ಇರ್ತಾರೇನೋ ಅಂತ ನನ್ನ ಒಂದು. ಖಂಡಿತ ಸರ್, ಖಂಡಿತ ನೀವು ಹೇಳಿದ್ದು ನಿಜವಾಗ್ಲೂ ಸತ್ಯ. ಯಾಕಂದ್ರೆ ಅದೊಂದು ಹಂಚ ಗುಣ. ಸೊ ಸಿನಿಮಾದಲ್ಲೂ ಕೂಡ ಅವರು ಡೈಲಾಗ್ ಅಲ್ಲೂ ಹೇಳ್ತಾರೆ, ಅವ್ರು ಪ್ರತಿಯೊಂದು ಆ ಡೊಳ್ಳು ಅನ್ನೋದು ಸರ್ ಏನಕ್ಕೆ ಇಟ್ಟಿದೀವಿ ಅಂತಂದ್ರೆ ಸಿನಿಮಾದಲ್ಲಿ ಎಲ್ಲದ್ರ ಬಗ್ಗೆ ಒಂದೊಂದು ಆಗಿದಾವೆ. ಬಟ್ ಆ ಕಲೆ ಅನ್ನೋದು ಆ ಗಂಡು ಕಲೆ ಅಂತಾರೆ ಆ ಡೊಳ್ಳನ್ನ. ಸೊ ಅದು ಉತ್ತರ ಕರ್ನಾಟಕದಲ್ಲಿ ತುಂಬಾ ಮುಂಚೆ ನಾನು ವಾಗೇಶ ಆಯ್ತು ಬೇರೆ ಬೇರೆ ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ವಿ, ಆದ್ರೆ ಎಲ್ಲ ಫೈನಲ್ ಆಗಿ ಡೊಳ್ಳು ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಉತ್ತರ ಕರ್ನಾಟಕದಲ್ಲಿ ಇನ್ನೂ ಜೀವಂತವಾಗಿದೆ ಆ ಕಲೆ, ಅದ್ರ ದಮ್ ಏನು ಅನ್ನೋದು ಗೊತ್ತಾಗ್ಬೇಕು. ಅದ್ರ ಒಂದು ಸೌಂಡ್ ಇದೆ ಅಲ್ಲ ಸರ್, ಆ ಧಮ್ ಅನ್ನೋದು ಆ ರಿದಮ್ ಕೇಳಕ್ಕೆ ಮಜಾ. ಹಾಗಾಗಿ ಆ ಕಲೆ ಒಂದೆಲ್ಲೋ ರಂಗನ ರಘುಸರ್ಗೂ ಇಷ್ಟ ಆಯ್ತು, ಇಲ್ಲ ಇದು ಫೈನಲ್ ಮಾಡೋಣ. ಏನಕ್ಕೆ ಅಂತ ಸಿನಿಮಾದಲ್ಲಿ ಡೈಲಾಗು ಅದಕ್ಕೆ ರಿಲೇಟೆಡ್ ಆಗಿ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ವಿ ಸರ್. ಬ್ರಿಟಿಷ್ ಬಂದು ಹೋದ್ಮೇಲೆ ಇದು ನಮ್ಮ ಕಲೆ ಎಲ್ಲ ಹೋಗ್ತಾ ಇದೆ, ಈಗಿನ ಇದಕ್ಕೆ ಸರಿ ಹೋಗ್ತಾ ಇಲ್ಲ, ಮರ್ತೋಗ್ತಾ ಇದ್ದಾರೆ ಈಗಿನ ಜನರೇಷನ್ ಅನ್ನೋ ಥರ ಒಂದು ಡೈಲಾಗ್ ಬರುತ್ತೆ ಸಿನಿಮಾದಲ್ಲಿ. ಸೊ ಅದನ್ನ ಉಳಿಸುವಂತ ಪ್ರಯತ್ನನೇ ರಂಗನ ರಘುಸರ್ ಮಾಡ್ತಾನೆ ಇರ್ತಾರೆ, ಹಂಚುತ್ತಾನೆ ಇರ್ತಾರೆ. ನನ್ನ ಜೊತೆ ನನ್ನ ವಿದ್ಯೆ ಸಾಯಬಾರದು, ಅದು ಹೋಗ್ತಾನೆ ಇರ್ಬೇಕು ಸಾಗರದ ತರ ಅಂತ ಸಿನಿಮಾದಲ್ಲೂ ಬಳಸ್ಕೊಂಡಿದ್ವಿ. ಓಕೆ, ಹಾಗಿದ್ರೆ ನನ್ನ ಊಹೆ ಕರೆಕ್ಟ್. ಇರ್ಲಿ, ಮತ್ತೊಂದು ಪ್ರಶ್ನೆ ಏನು ಅಂತಂದ್ರೆ, ಇವತ್ತಿನವರೆಗೂ ನಾವು ರಂಗಾಯಣ ರಘು ಅವ್ರನ್ನ ನೋಡಿರೋ ಅಂತ ಎಲ್ಲಾ ತರ ಪಾತ್ರಗಳನ್ನು ಮಾಡಿದ್ದಾರೆ, ತಂದೆ ಅಣ್ಣ ಅಪ್ಪ ಎಲ್ಲಾ ಪಾತ್ರ, ಈ ತರ ಪಾತ್ರ ಒಂದು ಕಲೆನ ತನ್ನ ಮೂಲಕ ತೋರಿಸುವಂತದ್ದು, ತನ್ನ ಮೂಲಕ ಹಂಚುವಂತ ಒಂದು ಪಾತ್ರ ಇವತ್ತವರೆಗೂ ರಂಗಾಯಣ. ಸೊ ನಿಮ್ಮ ಅನುಭವ ಹೇಗಿತ್ತು, ನೀವು ಸೆಟಲ್ ಇದ್ರಿ? ಹೌದೌದು ಸರ್. ನಿಮ್ಮ ಸ್ನೇಹಿತನ ಒಂದು ಅನುಭವ, ಇಂಥ ಒಂದು ಚಿತ್ರ ಮಾಡ್ತಾರೆ ಅಂತ ಅನ್ಕೊಂಡಿದ್ರ? ಸರ್ ಅದೇ ಅವಾಗಲೇ ಹೇಳ್ದಂಗೆ, ಈ ತರ ಕತೆ ಕೇಳಿದ ಮೇಲೆ ಇನ್ನು ಆರ್ಟಿಸ್ಟ್ ಯಾರು ಫೈನಲ್ ಆಗಿರ್ಲಿಲ್ಲ. ಬಟ್ ರಘು ಸರ್ ಅಂತ ಯಾವಾಗ ಫೈನಲ್ ಆಯ್ತು, ಅವರು ಕತೆ ಒಪ್ಕೊಂಡಿದ್ದಾರೆ, ಈ ಕಡೆ ಸಂಪತ್ ಸರ್ ಫೈನಲ್ ಆದ್ಮೇಲೆ. ಸೊ ನಾನು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿರೋದ್ರಿಂದ ಹೆಂಗೆ ಅದು, ನಾನು ಬರೀ ಒಂದು ಶಾರ್ಟ್ ಮೂವಿ ಮತ್ತು ಒಂದು ವಿಡಿಯೋ ಆಲ್ಬಮ್ ಸಾಂಗ್ ಮಾತ್ರ ಸುಮ್ಮನೆ ಏನೋ ನಮ್ಮ ಅಂದಾಜಿನ ಮೇಲೆ ನಮ್ಮದೇ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಮಾಡಿದ್ವಿ ಅಷ್ಟೇ ಬಿಟ್ಟರೆ, ಅಷ್ಟು ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡಿರ್ತಾರೆ, ಅದನ್ನು ನನ್ನ ಮೇಲೆ ಜವಾಬ್ದಾರಿ ಕೊಟ್ಟು ನಿಭಾಯಿಸೋಕೆ ಹೇಳ್ತಾರೆ, ಆ ಪ್ರೊಡ್ಯೂಸರ್ಗೆ ನನ್ನ ಮೇಲಿರೋ ನಂಬಿಕೆ, ನಾನು ಹೊಸಬ ಅವ್ರಿಗೆ ನಾನು ಯಾರು ಅಂತ ಗೊತ್ತಿರಲಿಲ್ಲ, ಅದೆಲ್ಲ ಇವ್ರ ಕಡೆಯಿಂದ ನಂಬಿಕೆ ಬರೋಕ್ಕೆ ಇವರೇ ಕಾರಣ. ಅದು ಕೊಟ್ಟ ಮೇಲೆ ಹೆಂಗೆ ಅವ್ರನ್ನೆಲ್ಲ ಅಷ್ಟು ದೊಡ್ಡ ದೊಡ್ಡವ್ರನ್ನೆಲ್ಲ ಹೆಂಗೆ ನಿಭಾಯಿಸೋದು ಅಂತ. ಇದಕ್ಕೂ ಮುಂಚೆ ನಿಮಗೆ ಒಂದು ಇನ್ಸಿಡೆಂಟ್ ಹೇಳಬೇಕು ಏನಂದರೆ, ನಮ್ಮದು ಕೈಲಾಸ ಅಂತ ಹಾಡಿದೆ, ಕೈಲಾಶ್ ಕೇರ್ ಅವ್ರು ಹಾಡಿರೋದು, ಅದನ್ನು ಮಹಾರಾಷ್ಟ್ರದಲ್ಲಿ ಒಂದು ಹುಲಿಜಂತಿ ಅಂತ ಒಂದು ಜಾಗ ಇದೆ, ಅಲ್ಲಿ ಶೂಟ್ ಮಾಡಿರೋದು. ಅಲ್ಲಿ ಹತ್ತಿರ ಪ್ರತಿ ವರ್ಷ ದೀಪಾವಳಿಗೆ 3 ದಿನಕ್ಕೆ, ಆ 3 ದಿನ ಮಾತ್ರ ಒಂದು 10-15 ಲಕ್ಷ ಜನ ಸೇರ್ತಾರೆ ಅಲ್ಲಿ, ಆ ಜಾತ್ರೆಯಲ್ಲೇ ಮಾಡಬೇಕು ಅಂತ ನಾವು. ಆದರೆ ನಿರ್ಮಾಪಕರಿಗೆ ಅಲ್ಲಿಗೆ ಇಷ್ಟು ಜನನ ಕರ್ಕೊಂಡು ಹೋಗ್ಬೇಕು, ಜೂನಿಯರ್ ಆರ್ಟಿಸ್ಟು ಡ್ಯಾನ್ಸರ್ಸ್ನ ಎಲ್ಲರನ್ನೂ ಕರ್ಕೊಂಡು ಹೋಗ್ಬೇಕು, ಅದೆಲ್ಲ ಕಷ್ಟ ಆಗುತ್ತೆ. ಇಲ್ಲೇ ಬೆಂಗಳೂರಲ್ಲೇ ಹೆಸರುಘಟ್ಟ ಗ್ರೌಂಡಲ್ಲಿ ಎಲ್ಲರೂ ಒಂದು ಸೆಟ್ ಹಾಕ್ಬಿಟ್ಟು ಮಾಡ್ಬಿಡೋಣ, 150-200 ಜನ ಅಂತ. ನಮಗೆ ಆ ಬಿಗ್ ಸ್ಕ್ರೀನಲ್ಲಿ ನೋಡಿದ್ರೆ ಆ ಮಜಾ ಸಿಗಬೇಕು ಅನ್ನೋದು ನಮಗೆ, ಅವ್ರದ್ದು ಅವ್ರ ಯೋಚನೆ ಇತ್ತು. ಹಂಗೆ ನಂದು ಇವ್ರದ್ದು ಮತ್ತು ನಮ್ಮ ಧನು ಮಾಸ್ಟರ್ ಡ್ಯಾನ್ಸರ್ ಅವರೇನೋ ಡ್ಯಾನ್ಸ್ ಮಾಸ್ಟರ್, 3 ಜನದ್ದು ಜಟಾಪಟಿ ನಡೀತಾನೆ ಇತ್ತು. ನಮಗೆ ಅಲ್ಲೇ ಬೇಕು ಅಂತ, ಪ್ರೊಡ್ಯೂಸರ್ ಇಲ್ಲ ಇಲ್ಲೇ ಮಾಡೋಣ ಅಂತ. ಕೊನೆಗೆ ಒಂದಿನ ಹಿಂಗೆ ರಾತ್ರಿ 1:20 ಹಂಗೆ ಹಂಗೆ ಆಫೀಸಲ್ಲಿ ಮೀಟಿಂಗಲ್ಲಿ ಕೂತಿದ್ವಿ, ಆ ಟೈಮಲ್ಲಿ ಹಿಂಗೆ ಮಾತಾಡಿದ್ವಿ, ಅವ್ರು ಬೇಡ ಅಂತ ಅಂತಿದ್ರು. ಅವ್ರ ನಂಬರಿಗೆ ಒಂದು ಅನ್ನೋನ್ ಮೆಸೇಜ್ ಬಂತು, ಅಷ್ಟೊತ್ತಲ್ಲಿ ಯಾರು ಮೆಸೇಜ್ ಮಾಡ್ತಾರೆ ಅಂತ ಹೇಳಿ ಅದನ್ನು ತೆಗೆದು ನೋಡಿದ್ರೆ, ಹುಲಿಜಂತಿ ಮಾಳಿಂಗರಾಯ ಸ್ವಾಮಿ ಜಾತ್ರೆಗೆ ಆಹ್ವಾನ ಪತ್ರಿಕೆ ಅವರ ಯಾವುದೋ ಅನ್ನೋನ್ ನಂಬರಿಂದ ಬಂದಿತ್ತು. ಅಲ್ಲಿಗೆ ಅವರು ಫಿಕ್ಸ್ ಆದವು, ಮಾಳಿಂಗರಾಯನೇ ನಾವು, ಅವ್ರ ಆಶೀರ್ವಾದ ಇದೆ, ಬನ್ನಿ ನಾನೆಲ್ಲ ನೋಡ್ಕೋತೀನಿ ಅನ್ನೋ ಥರದಲ್ಲಿ ಕರೆದಿದ್ದಾನೆ ಅವನೇನೆ ಅನ್ನೋ ಲೆಕ್ಕಾಚಾರದಲ್ಲಿ. ಸೊ ಅಲ್ಲಿಗೆ ಪ್ರೊಡ್ಯೂಸರ್ ಮನಸ್ಸಿಗೆ ಒಂದು ಭರವಸೆ ಬಂತು, ಓ ಇಲ್ಲ ಈ ಹುಡುಗರನ್ನ ಕಳಿಸ್ಬೋದು ಏನೋ ಮಾಡ್ತಾರೆ ಅಂತ. ಬಟ್ ಅವ್ರು ಎಷ್ಟು ಪ್ರಿಪೇರ್ ಆಗಿ ನಮ್ಮನ್ನ ಕಳಿಸಿದ್ರು ಅಂದರೆ ಯಾರಿಗೂ ತೊಂದರೆ ಆಗಲಿಲ್ಲದಂಗೆ. ಆಮೇಲೆ ಆರ್ಟಿಸ್ಟ್ಗಳೆಲ್ಲ ಎಷ್ಟು ಸಪೋರ್ಟ್ ಮಾಡಿದ್ರು ಅಂದರೆ, ನಾವೆಲ್ಲರೂ ಹೊಸಬ್ರು, ನಾವು ಯಾವ ರೂಮ್ ಮಾಡ್ತೀವಿ ಆ ರೂಮಿಗೆ ಓಕೆ ಅಂದು. ಆಮೇಲೆ ಅಲ್ಲಿ ಹುಲಿಜಂತಿ ಜಾತ್ರೆ ಅಂದರೆ ಸರ್, ಅಲ್ಲಿ ವೆಹಿಕಲ್ ಸ್ಟಾಪಿಂದ ಅದನ್ನ ಲೊಕೇಶನಿಗೆ ಹೋಗಿ 5-6 ಕಿಲೋಮೀಟ್ರ್ ವಾಕಬಲ್ಲೆ, ಎಲ್ಲ ಜನ ಅಂದರೆ ಜನ. ಅದ್ರ ಮಧ್ಯೆ ಅವರೆಲ್ಲ ನಡ್ಕೊಂಬಂದ್ರು, ರಘು ಸರ್ನೆಲ್ಲ ನಾವು ಟಿವಿಲಿ ನೋಡಿ ಖುಷಿ ಪಟ್ಟವರು, ಅಂಥವ್ರನ್ನ ಎದುರುಗಡೆ ಅವ್ರ ನಮಗೋಸ್ಕರ ಅಂತ ಅಷ್ಟೆಲ್ಲ ಕಷ್ಟಪಡ್ತಿರೋದು ನೋಡಿರೋದು ಭಾಳ ಭಾಳ ಹೆಮ್ಮೆ. ಅದು ಭಾಳ ಪ್ರೌಡ್ ಇದೆ ಸರ್ ಇಂಥವ್ರ ಜೊತೆ ಎಲ್ಲ ವರ್ಕ್ ಮಾಡಿರೋದು. ಇದಕ್ಕೆಲ್ಲ ಕಾರಣ ಹೊಯ್ಸಳ ಸರ್, ಅವರಿಗೆ ಒಂದು ದೊಡ್ಡ ಥ್ಯಾಂಕ್ಸ್. ಓಕೆ, ರಂಗ ಸಮುದ್ರಕ್ಕೆ ಸಾಗರೋಪಾದ ಇಲ್ಲಿ.
ರಂಗ ಸಮುದ್ರಕ್ಕೆ ನಮ್ಮ ಕನ್ನಡ ಜನತೆ ಇಷ್ಟೊತ್ತವರೆಗೂ ನಾನು ನಿರ್ದೇಶಕರು ನಿರ್ದಿಷ್ಟ ಹಾಗೆ ಈಪಿಯವ್ರನ್ನೂ ಕೂಡ ಮಾತಾಡಿಸ್ತೆ. ನಾನು ಹೇಳೋದಿಷ್ಟೇ, ಒಂದು ಒಳ್ಳೆ ಪ್ರಯತ್ನ, ಒಬ್ಬ ಹೊಸಬರು ತಂಡ, ಇವ್ರದ್ದು ಫಸ್ಟ್ ಸಿನಿಮಾ, ಅವ್ರದ್ದು ಫಸ್ಟ್ ಸಿನಿಮಾ, ಇನ್ನೊಬ್ಬರದ್ದು ಫಸ್ಟ್ ಸಿನಿಮಾ, ಸೊ ಹೊಸತನದಲ್ಲೇ ಕೂಡಿರುವಂತಹ ಹೊಸ ಒಂದು ತಂಡ ಬರ್ತಾ ಇದೆ, ಒಂದು ಉತ್ತಮವಾದಂಥ ಕತೆ ಕಾಂಟೆಂಟ್ ಅಂತ ಏನು ಕೇಳ್ತಾ ಇದ್ರಿ ಈಗ ಕನ್ನಡ ಜನತೆ, ಅದನ್ನು ಭರಪೂರವಾಗಿ ಕೊಡೋದು ನಿಮಗೆ ಒಂದೇ ಒಂದು ಪರ್ಸೆಂಟ್ ಕೂಡ ಕಮ್ಮಿ ಆಗಲ್ಲ. ಯಾಕಂತಂದರೆ ದೊಡ್ಡ ದೊಡ್ಡ ತಾರೆಯರಿದ್ದಾರೆ, ದೊಡ್ಡ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ಸ್ ಇದ್ದಾರೆ, ಮ್ಯೂಸಿಕ್ ಡೈರೆಕ್ಟರ್ಸ್ ಜೊತೆ ಸಿಂಗರ್ಸ್ ಇದ್ದಾರೆ, ಎಲ್ಲ ಒಂದು ದೊಡ್ಡ ಸ್ಕೇಲ್ಗೇ ಇದು ಸಿನಿಮಾ ಮಾಡಿದರೆ ಹೊಸಬ್ರದ್ದು ಅಂತ ಹೇಳೋಕ್ಕೆ ಆಗಲ್ಲ. ಯಾಕಂದರೆ ಟ್ರೈಲರು ಟೀಸರ್ ನೋಡ್ತಾ ಇದ್ರೆ ತುಂಬ ಖುಷಿಯಾಗುತ್ತೆ. ಸೊ ಈ ಸಿನಿಮಾಗೆ ನಿಮ್ಮ ಒಂದು ಸಪೋರ್ಟು ಖಂಡಿತವಾಗ್ಲೂ ಇರಬೇಕು. ಒಂದು ವಿಶಿಷ್ಟವಾದಂಥ ಟೈಟ್ಲ್ ಇದು, ರಂಗ ಸಮುದ್ರ. ಸೊ ರಂಗ ಸಮುದ್ರಕ್ಕೆ ನಿಮ್ಮ ಒಂದು ಗೆಲ್ಸೋದಕ್ಕೆ, ಸಿನಿಮಾ ಗೆಲ್ಸೋದಕ್ಕೆ ನಿಮ್ಮ ಪಾತ್ರ ತುಂಬ ಅತ್ಯವಶ್ಯಕ. ಸೊ ಆಲ್ ದಿ ಬೆಸ್ಟ್ ಟೀಮ್ಗೆ, ಒಳ್ಳೆಯದಾಗಲಿ ಸರ್, ಸಕ್ಸಸ್ ಆಗಲಿ, ಇನ್ನೂ 106 ಸಿನಿಮಾಗಳನ್ನ ಮಾಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.